ಪೊಲೀಸ್ ವಿಚಾರಣೆಗೆ ಹಾಜರಾಗದ ಬೆಳಗಾವಿ ಮೇಯರ್ ಕೋಲಾರದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಬೀದಿ ಜಗಳ ಅಮೆರಿಕಾದಲ್ಲಿ ಶೂಟೌಟ್ 22 ಮಂದಿ ಸಾವು ಎಲ್ಲ ಸುದ್ದಿ ನೋಡೋಣ ಕರ್ನಾಟಕ ಟಾಪ್ 20 ಯಲ್ಲಿ ಬೆಳಗಾವಿ ಪಾಲಿಕೆಯಲ್ಲಿ ಮೇಯರ್ ಸಹಿ ಮಾಡಿರೋ ಕಡತ ನಾಪತ್ತೆ ಪ್ರಕರಣ ಸಂಬಂಧ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಸಂಘರ್ಷ ಜೋರಾಗಿದೆ. ಪೊಲೀಸರ ವಿಚಾರಣೆಗೂ ಮೇಯರ್ ಶೋಭಾ ಸೋಮನಾಥೆ ಹಾಜರಾಗಿಲ್ಲ. ವಿಚಾರಣೆಗೆ ಹಾಜರಾಗುವಂತೆ ಆನಗೋಳದಲ್ಲಿರೋ ಮೇಯರ್ ಮನೆಗೆ ಪೊಲೀಸರು ನೋಟಿಸ್ ಅಂಟಿಸಿದ್ರು. ಆದರೆ ಬೆಳಗಾವಿ ಮಾರ್ಕೆಟ್ ಪೊಲೀಸರ ನೋಟಿಸ್ಗೆ ಮೇಯರ್ ಸೊಪ್ಪು ಹಾಕಿಲ್ಲ. ಆದರೆ ಮೇಯರ್ ಬರೆದ ಪತ್ರದೊಂದಿಗೆ ಆಡಳಿತ ಪಕ್ಷ ನಾಯಕ ರಾಜಶೇಖರ್ ಡೋಣಿ, ಆರೋಗ್ಯ ಶಾಖೆ ಅಧ್ಯಕ್ಷ ರವಿ ದೋತ್ರೆ ಪೊಲೀಸ್ ಠಾಣೆಗೆ ಹಾಜರಾದರು. ಶೋಭಾ ಸೋಮನಾಥೆ ಬರೆದ ಪತ್ರವನ್ನು ಪೊಲೀಸರಿಗೆ ಕೊಟ್ಟು ವಾಪಸ್ಸಾದರು. ಮನೆಗೆ ನೋಟಿಸ್ ಅಂಟಿಸಿರೋದು ನಂಗೆ ಗೊತ್ತಾಗಿದೆ. ಪಾಲಿಕೆ ಪರಿಷತ್ ಕಾರ್ಯದರ್ಶಿ ಉಮಾ ಬೆಟಗೇರಿ ನನ್ನ ವಿರುದ್ಧ ಅರ್ಜಿ ಕೊಟ್ಟಿರೋದಾಗಿ ತಿಳಿಸಿದ್ದು, ಸದರಿ ಅರ್ಜಿ ಪ್ರತಿಯನ್ನ ನನಗೆ ಒದಗಿಸಿದ್ದಲ್ಲಿ ನಾನು ನನ್ನ ಹೇಳಿಕೆ ನೀಡುತ್ತೇನೆ ಅಂತ ಪತ್ರದಲ್ಲಿ ಮೇಯರ್ ಉಲ್ಲೇಖ ಮಾಡಿದ್ದಾರೆ. ಅಮೆರಿಕಾದಲ್ಲಿ ನಡೆದ ಶೂಟೌಟ್ನಲ್ಲಿ 22 ಮಂದಿ ಬಲಿಯಾಗಿದ್ದಾರೆ. 60ಕ್ಕೂ ಹೆಚ್ಚು ಮಂದಿ ಸ್ಥಿತಿ ಚಿಂತಾಜನಕವಾಗಿದೆ. ಲೆವಿಸ್ಟನ್ ಪ್ರಾಂತ್ಯದ ಮೈನೆ ಪಟ್ಟಣದಲ್ಲಿ ಸಾಮೂಹಿಕ ಗುಂಡಿನ ದಾಳಿಯಾಗಿದೆ. ದುಷ್ಕರ್ಮಿ ಗುಂಡನ್ನು ಹಾರಿಸಲು ಶುರು ಮಾಡುತ್ತಿದ್ದಂತೆ ಜನ ಪ್ರಾಣವನ್ನು ಉಳಿಸಿಕೊಳ್ಳಲು ಚಲ್ಲಾಪಿಲ್ಲಿಯಾಗೋಡಿದ್ದಾರೆ. ಪೊಲೀಸರು ಬರುವಷ್ಟರಲ್ಲಿಯೇ ರಕ್ತಪಾತ ನಡೆಸಿದ ದುಷ್ಕರ್ಮಿ ಸ್ಥಳದಿಂದ ಕಾಲ್ಕಿತ್ತಿದ್ದಾನೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿದ ಪೊಲೀಸರು ದುಷ್ಕರ್ಮಿಯ ಪತ್ತೆಗೆ ಬಲೆ ಬೀಸಿದ್ದಾರೆ. ನರಮೇಧ ನಡೆಸಿದವನನ್ನ ಸೇನೆಯ ಮಾಜಿ ಯೋಧ ರಾಬರ್ಟ್ ಕಾರ್ಡ್ ಅನ್ನೋದನ್ನು ಗುರುತಿಸಲಾಗಿದೆ. ಈತ ಈ ಹಿಂದೆ ಗೃಹ ಹಿಂಸೆ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದಿದ್ದ. ಮಾನಸಿಕ ಸ್ಥಿತಿ ಸರಿಯಿಲ್ಲದ ಕಾರಣ ಈ ವರ್ಷದ ಆರಂಭದಲ್ಲಿ ಚಿಕಿತ್ಸೆ ಕೂಡ ಪಡಿತಿದ್ದ ಅಂತ ತಿಳಿದು ಬಂದಿದೆ. ಮನೆಯಿಂದ ಯಾರೂ ಹೊರಗೆ ಬರಬಾರದು ಅಂತ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಜಲಜೀವನ್ ಮಿಷನ್ ರಾಯಚೂರಿನಲ್ಲಿ ಆರಂಭಕ್ಕೂ ಮುನ್ನವೇ ಹಳ್ಳ ಹಿಡಿತಾ ಇದೆ. 1.5 ವರ್ಷದಿಂದ ಮನೆಗಳ ಮುಂದೆ ನಲ್ಲಿಗಳನ್ನು ಅಳವಡಿಸಿರುವುದನ್ನು ಬಿಟ್ಟರೆ 1 ಹನಿ ನೀರು ಕೂಡ ಬಂದಿಲ್ಲ. ಈಗ ನಲ್ಲಿ ಮೀಟರ್ ಪೈಪ್ಗಳು ಹಾಳಾಗ್ತಾ ಇದೆ. ಜಲಧಾರೆಯ ಯೋಜನೆಯ ಮೂಲಕ ನೀರಿನ ಮೂಲ ಟ್ಯಾಂಕ್ನ ವ್ಯವಸ್ಥೆಯನ್ನು ಮಾಡಿ ಪೈಪ್ಲೈನ್ಗೆ ನೀರನ್ನು ಹರಿಸಬೇಕು. ಆದರೆ ಜಲಮೂಲಗಳನ್ನೇ ಗುರುತಿಸದೆ ಪೈಪ್ಲೈನ್ ಅನ್ನು ಮಾಡಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಲಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ 1200 JJM ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದು, ಆ ಪೈಕಿ ಸುಮಾರು 400 ಕಾಮಗಾರಿಗಳು ಮುಗಿದಿದೆ. ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮಾತನಾಡಿ, ಜನರಿಗೆ ಕುಡಿಯಲು ನೀರನ್ನು ಒದಗಿಸಿದರೆ ಮಾತ್ರ ಬಿಲ್ ಸಂದಾಯವಾಗುತ್ತೆ, ಇಲ್ಲದಿದ್ದರೆ ಬಿಲ್ ಪಾವತಿಯಾಗಲ್ಲ. ಕಾಮಗಾರಿಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆಯನ್ನು ಕರಿತೇವೆ ಅಂತ ಹೇಳಿದ್ದಾರೆ. ನೀರು ಜನ ಕುಡಿತಾ ಇದ್ರೆ ಅದ್ರ ಪೇಮೆಂಟ್ ಆಗಬೇಕು, ನೀರು ಕುಡಿತಾ ಇಲ್ಲ ಅಂದರೆ ಅದು ಪೇಮೆಂಟು ನೀರು ಕುಡಿಸೋ ತನಕ ಪೆಂಡಿಂಗ್ ಇಡಬೇಕು ಅಂತಕ್ಕಂಥದ್ದನ್ನು ಡೈರೆಕ್ಷನ್ ನಾನು ಕೊಟ್ಟಿದ್ದೀನಿ. ಸುಮಾರು 650 ಕೋಟಿ ಏನೋ ಇಲ್ಲಿ ಎಸ್ಟಿಮೇಟೆಡ್ ಕಾಸ್ಟ್ ಇದೆ. ಅದರಲ್ಲಿ 160 ಕೋಟಿ ಪೇಮೆಂಟ್ ಆಗಿದೆ ಅಂತ ಹೇಳಿದ್ದಾರೆ. ಬೀದರ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಲಕ್ಷಾಂತರ ಮೌಲ್ಯದ ಕಬ್ಬು ಬೆಂಕಿಗೆ ಆಹುತಿಯಾಗಿದೆ. ಭಾಲ್ಕಿ ತಾಲೂಕಿನ ಬ್ಯಾಲಹಳ್ಳಿ ಗ್ರಾಮದಲ್ಲಿ ಅಗ್ನಿ ಅವಘಡದಿಂದ 2 ಲಕ್ಷಕ್ಕೂ ಅಧಿಕ ಮೌಲ್ಯದ ಕಬ್ಬು ನಾಶವಾಗಿದ್ದು, ಉಳಿದ ಕಬ್ಬು ಉಳಿಸೋಕೆ ರೈತರು ಹರಸಾಹಸ ಪಟ್ಟರು. 2 ವಿದ್ಯುತ್ ಕಂಬಗಳ ಜೋತಾಡುವ ತಂತಿ ಒಂದಕ್ಕೊಂದು ತಗುಲಿ ಬೆಂಕಿ ಹೊತ್ಕೊಂಡಿದೆ. ಜೆಸ್ಕಾಂ ಅಧಿಕಾರಿಗಳ ಮಹಾ ನಿರ್ಲಕ್ಷ್ಯಕ್ಕೆ ಘಟನೆ ಸಂಭವಿಸಿದೆ ಅಂತ ಮಲ್ಲಮ್ಮ ವಿಶ್ವನಾಥ್ ಆರೋಪ ಮಾಡಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸೋಕೆ ಹರಸಾಹಸ ಪಟ್ಟಿದ್ದಾರೆ. ಮಲೆನಾಡು ಹಾಸನದ ಜನತೆಗೆ ಭೀಮನ ಕಾಟ ಹೆಚ್ಚಾಗಿದೆ. ಆಲೂರು ತಾಲೂಕಿನ ಹೆಮ್ಮಿಗೆ ಗ್ರಾಮಕ್ಕೆ ಬೆಳ್ಳಂಬೆಳಗ್ಗೆ ಕಾಡಾನೆ ಭೀಮ ಎಂಟ್ರಿ ಕೊಟ್ಟಿದ್ದಾನೆ. ಕಾಡಾನೆ ದಾಳಿಯಿಂದ ಕೂದಲೆಳೆ ಅಂತರದಲ್ಲಿ ಕೆಎಸ್ಆರ್ಟಿಸಿ ಬಸ್ ಚಾಲಕ ಹಾಗೂ ನಿರ್ವಾಹಕ ಪಾರಾಗಿದ್ದಾರೆ. ಬಳಿಕ ಗ್ರಾಮದಲ್ಲೆಲ್ಲ ರಾಜಾರೋಷವಾಗಿ ಕಾಡಾನೆ ಓಡಾಡಿದ್ದು, ಜೀವನ್ ಎಂಬುವರ ಮನೆಯ ಸಿಸಿಟಿವಿಯಲ್ಲಿ ದೃಶ್ಯ ಸೆರೆಯಾಗಿದೆ. ಕಳೆದ 1 ವಾರದಿಂದ ಹೆಮ್ಮಿಗೆ ಗ್ರಾಮದ ಸುತ್ತಮುತ್ತ 13ಕ್ಕೂ ಹೆಚ್ಚು ಕಾಡಾನೆಗಳು ಬೀಡು ಬಿಟ್ಟಿದ್ದು, ಅಪಾರ ಬೆಳೆ ನಾಶ ಮಾಡಿದೆ. ಈ ಮಧ್ಯೆ ಕಾಡಾನೆ ದಾಂಧಲೆಯಿಂದ ಹಾನಿಗೊಳಗಾದ ಪ್ರದೇಶಕ್ಕೆ ಅರಣ್ಯ ಸಂರಕ್ಷಣಾಧಿಕಾರಿ ಮೋಹನ್ ಕುಮಾರ್ ಭೇಟಿ ಕೊಟ್ಟರು. ಈ ವೇಳೆ ಸ್ಥಳೀಯರು ತರಾಟೆ ತೆಗೆದುಕೊಂಡಿದ್ದಾರೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬಂದೂರು ಗ್ರಾಮದಲ್ಲಿ ರೈತರು ಧರಣಿ ಕುಳಿತು ಆಕ್ರೋಶ ವ್ಯಕ್ತಪಡಿಸಿದ್ರು. ನೀವು ಕೊಡೋ ಪರಿಹಾರ ಯಾರಿಗೆ ಬೇಕು? ಕಷ್ಟಪಟ್ಟು ಬೆಳೆ ಬೆಳೆದಿದ್ದೀವಿ, ಕಾಡಾನೆಗಳು ಸಂಪೂರ್ಣ ನಾಶ ಮಾಡಿದೆ. ಕೂಡಲೇ ಕಾಡಾನೆಗಳನ್ನ ಸ್ಥಳಾಂತರ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ. ದಸರಾ ಗಜಪಡೆ ಮರಳಿ ಕಾಡಿಗೆ ಪಯಣ ಬೆಳೆಸಿವೆ. 2 ತಿಂಗಳ ಹಿಂದೆ ಮೈಸೂರಿಗೆ ಆಗಮಿಸಿದ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಗಜಪಡೆ ತಮಗೆ ನೀಡಿದ್ದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಿ ಮರಳಿ ಸ್ವಸ್ಥಾನಕ್ಕೆ ತೆರಳಿವೆ. 2 ತಿಂಗಳಿನಿಂದ ಮೈಸೂರು ಅರಮನೆಯಲ್ಲಿ ಗಜಪಡೆ ರಾಜಾತಿಥ್ಯ ಪಡಿತಾ ಇದ್ವು. ಇದೀಗ ತೂಕ ಹೆಚ್ಚಿಸಿಕೊಂಡು ತಮ್ಮೂರಿಗೆ ತೆರಳಿವೆ. ಅರಮನೆ ಆವರಣದಲ್ಲಿ ಗಜಪಡೆಗೆ ಬೀಳ್ಕೊಡುಗೆ ನೀಡಿ ಲಾರಿಗಳಲ್ಲಿ ಶಿಬಿರಗಳಿಗೆ ಕರೆದೊಯ್ಯಲಾಯಿತು. ಇದಕ್ಕೂ ಮುನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಅರಮನೆ ಆಡಳಿತ ಮಂಡಳಿ ಅಭಿಮನ್ಯು ಮತ್ತು ತಂಡಕ್ಕೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿ ಕಾಡಿಗೆ ಕಳುಹಿಸಲಾಯಿತು.